ಮೊದಲಿಗೆ ಬಸವೇಶ್ವರರನ್ನು ಹಾಗೂ ಸರಸ್ವತಿಯನ್ನು ಸ್ಮರಿಸುತ್ತಾ ವಿದ್ಯಾರ್ಥಿಗಳೇ, 2020 ಮತ್ತು 2021ನೇ ಸಾಲಿನಲ್ಲಿ ನಮ್ಮ ಜಗಜ್ಯೋತಿ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಪುಲಿಕೇಶ್ನಗರ್ ತಾವುಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ತಾವು ಪಡೆದುಕೊಂಡಿದ್ದೀರಿ. ಹೀಗಾಗಿ ತಮಗೆ ಮೊದಲ ಬಾರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಮಿನಿ ಕ್ಲಾಸ್ನಲ್ಲಿ ನಾವು ಸಮಾಜಶಾಸ್ತ್ರದ ಪಠ್ಯಕ್ರಮದ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಸಮಾಜಶಾಸ್ತ್ರದ ಪರಿಚಯ, ಈ ಶಿಕ್ಷಿಕೆಯಲ್ಲಿ ಅಲ್ಲಿ ಬರುವಂತಹ ಈ ಪಠ್ಯಕ್ರಮದ ಕ್ರಮದಲ್ಲಿ ಮೊದಲನೆಯ ಅಧ್ಯಾಯ 1 ಸಮಾಜಶಾಸ್ತ್ರದ ಸ್ವರೂಪ, ನೇಚರ್ ಸೋಷಿಯಾಲಜಿ ಎಂಬ ಅಧ್ಯಯನದ ಶೀರ್ಷಿಕೆಯನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ಈ ಸಮಾಜಶಾಸ್ತ್ರದ ಸ್ವರೂಪ ವಿಷಯ ಅಧ್ಯಯನದಲ್ಲಿ ಬರುವಂತಹ ವಿಷಯ ಅಧ್ಯಯನ ಮೊದಲಿಗೆ ಪೀಠಿಕೆ, ಸಮಾಜಶಾಸ್ತ್ರದ ಸ್ವರೂಪದಲ್ಲಿ ಬರುವಂತಹ ಪೀಠಿಕೆ, ಅಲ್ಲಿ ಬರುವಂತಹ ಅರ್ಥ, ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆಗಳು, ಅದರಲ್ಲಿ ಸೋಷಿಯಾಲಜಿ ಪದದ ಉತ್ಪತ್ತಿ ಮತ್ತು ಸಮಾಜಶಾಸ್ತ್ರದ ವ್ಯಾಖ್ಯೆಗಳು, ತದನಂತರ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣಗಳು ಮತ್ತು ಕಾರಣದ ಅಂಶಗಳ ಬಗ್ಗೆ ಆಗಲಿ, ಅದರಲ್ಲಿಯೂ ವಿಜ್ಞಾನ, ವಿಜ್ಞಾನದ ಅರ್ಥ, ಅದರಲ್ಲಿ ಸೈನ್ಸ್ ಪದದ ಉತ್ಪತ್ತಿ ವ್ಯಾಖ್ಯೆಗಳು, ವಿಜ್ಞಾನದ ಗುಣಲಕ್ಷಣಗಳು, ವಿಜ್ಞಾನದ ವಿಭಾಗಗಳು, ಒಂದು ಭೌತಿಕ ವಿಜ್ಞಾನ, ಇನ್ನೊಂದು ಸಾಮಾಜಿಕ ವಿಜ್ಞಾನ, ಅದರಲ್ಲಿ ಬರುವಂತಹ ವಿಜ್ಞಾನದ ಗುಣಲಕ್ಷಣಗಳನ್ನಾಗಲಿ ಮತ್ತು ಭೌತಿಕ ವಿಜ್ಞಾನ ಮತ್ತು ನೈಸರ್ಗಿಕ ವಿಜ್ಞಾನಗಳ ಭೌತಿಕ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನಗಳ ನಡುವಿನ ವ್ಯತ್ಯಾಸ, ಅದರಲ್ಲಿ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಆಗಸ್ಟ್ ಕೋಮ್ಟೆ ಅವರ ಪಾತ್ರ, ಅದರಲ್ಲಿ ಸಮಾಜಶಾಸ್ತ್ರಜ್ಞರ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಅವರ ಕೊಡುಗೆಗಳ ಬಗ್ಗೆ ನಾವು ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದಾಗಿದೆ. ತದನಂತರ ಆಧುನಿಕ ಸಮಾಜಶಾಸ್ತ್ರಜ್ಞರ ವಿಷಯಗಳು ಮತ್ತು ಅದರಲ್ಲಿ ಸಮಾಜಶಾಸ್ತ್ರ ಮತ್ತು ಅಲ್ಲಿ ಸಾಮಾನ್ಯ ಜ್ಞಾನ, ಸಮಾಜ ಸಾಮಾನ್ಯ ಜ್ಞಾನ ಆ ವಿಷಯಗಳ ಕುರಿತು ಅಧ್ಯಯನವನ್ನು ನಾವು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯವಾಗಲಿ, ಸಮಾಜಶಾಸ್ತ್ರದ ಉಪಯೋಗಗಳು, ಸಮಾಜಶಾಸ್ತ್ರದ ಪ್ರಾಮುಖ್ಯತೆ, ಇವೆಲ್ಲ ವಿಷಯಗಳನ್ನು ನಾವು ಮೊದಲನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಮೊದಲಿಗೆ ಸಮಾಜಶಾಸ್ತ್ರದ ಸ್ವರೂಪ ಪೀಠಿಕೆಯಲ್ಲಿ ನೋಡಿದಾಗ ಈ ಸಮಾಜಶಾಸ್ತ್ರದ ಸ್ವರೂಪವನ್ನು ನೋಡಿದಾಗ ಅಲ್ಲಿಯೂ ಈ ಮಾನವನ ಜ್ಞಾನ ತೃಷೆ, ಮಾನವನು ಏನ್ ಮಾಡ್ತಾ ಇದ್ದಂತ ತನ್ನ ಜ್ಞಾನವನ್ನ ತಿಳಿಪಡಿಸುವಲ್ಲಿ ತಿಳ್ಕೊಳ್ಳುವಲ್ಲಿ ಇಂದು ಮತ್ತು ನಿನ್ನೆಯದಲ್ಲ, ಮಾನವನು ಸಹ ಬಹಳ ಹಿಂದಿನ ಕಾಲದಿಂದನೂ ಸಹ ತಾನು ವಾಸಿಸುವ ಪರಿಸರವನ್ನು ಒಂದು ಜ್ಞಾನಗೋಸ್ಕರವಾಗಿ ಅರ್ಥೈಸಿಕೊಳ್ಳುವಲ್ಲಿ ಹೆಚ್ಚಿನ
ಪರಿಶೋಧನೆಯನ್ನಾಗಲಿ ಸಂಶೋಧನೆಯನ್ನಾಗಲಿ ಗತ ಕಾಲದಿಂದಲೂ ಸಹ ತನ್ನದೇ ಆದಂತಹ ವಾಸಿಸುವಂತಹ ಪರಿಸರವನ್ನ ಸಂಶೋಧನೆಯನ್ನ ಮಾಡ್ಕೋತ ಬಂದಿದ್ದಾನೆ ಅಂತ ಹೇಳ್ಬೋದು. ತನ್ನನ್ನು ಆವರಿಸಿರುವಂತಹ ಈ ನಿಸರ್ಗ ಪರಿಸರವನ್ನ ಮತ್ತು ತಾನೇ ಸೃಷ್ಟಿಸಿರುವಂತಹ ಸಮಾಜವನ್ನ ಅರ್ಥೈಸಿಕೊಳ್ಳುವಲ್ಲಿ ತಿಳ್ಕೊಳ್ಳುವಲ್ಲಿ ಹೆಚ್ಚಿನ ರೀತಿಯಲ್ಲಿ ಪರಿಶೋಧನೆಯನ್ನಾಗಿ ಸಂಶೋಧನೆಯನ್ನಾಗಿ ಈ ಬಾಹ್ಯ ಪ್ರಪಂಚವನ್ನ ನಿಸರ್ಗವನ್ನ ಸಂಶೋಧನೆಯನ್ನ ಮಾಡ್ಕೋತ ಬಂದಿದ್ದಾನೆ ಅಂತ ಹೇಳ್ತದ. ಹೀಗಾಗಿ ಈ ಸಾಮಾಜಿಕ ಜಗತ್ತಿನ ಆಳವಾಗಿ ಮತ್ತು ನಿಖರವಾಗಿ ಅರ್ಥೈಸಿಕೊಳ್ಳುವಲ್ಲಿ ಪ್ರಯತ್ನ ಮಾಡ್ಕೋತ ಬಂದಿದ್ದಾನೆ ಅಂತ ಹೇಳ್ತದ. ಅದರಲ್ಲಿ ಈ ನಿಸರ್ಗಮಯವಾದಂತಹ ನಿಸರ್ಗ ವಸ್ತುವನ್ನಾಗಲಿ ನಿಸರ್ಗದ ವಸ್ತು ವಿಷಯವನ್ನಾಗಲಿ ಜೀವಿ ವಿಷಯಗಳನ್ನಾಗಲಿ ಇವೆಲ್ಲ ವಿಷಯಗಳನ್ನ ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಸಂಶೋಧನಾತ್ಮಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಕೈಗೊಳ್ಳುವಂತಹ ವಿಷಯಗಳಂತೂ ನೈಸರ್ಗಿಕ ವಿಜ್ಞಾನ ಅಂತ ಕರಿತಾ ಇದ್ದೀನೋ ಅಂದ್ರೆ ಇಲ್ಲಿ ಬಾಹ್ಯ ಪ್ರಪಂಚದಲ್ಲಿರ್ತಕ್ಕಂತಹ ನಿಸರ್ಗದ ವಸ್ತು ವಿಷಯವನ್ನಾಗಲಿ ಜೀವಿ ವಿಷಯಗಳ ಕುರಿತಾಗಿ ವಿಜ್ಞಾನಗಳನ್ನು ನೈಸರ್ಗಿಕ ವಿಜ್ಞಾನ ಅಂತ ಕರಿತಾ ಇದ್ದೀನೋ ಅಂದ್ರೆ ಇಲ್ಲಿನ ಈ ಬಾಹ್ಯ ಜಗತ್ತಲ್ಲಿರ್ತಕ್ಕಂತಹ ನಿಸರ್ಗಮಯವಾಗಿರ್ತಕ್ಕಂತಹ ವಸ್ತು ವಿಷಯಗಳನ್ನಾಗಲಿ ಜೀವಿ ವಿಷಯಗಳನ್ನಾಗಲಿ ಪರಿಶೋಧನೆಯನ್ನ ಸಂಶೋಧನಾತ್ಮಕವಾದಂತಹ ರೀತಿಯಲ್ಲಿ ಸ್ಥಾಪನೆ ಮಾಡುವಂತಹ ವಿಜ್ಞಾನಕ್ಕೆ ಅಂತೀನೋ ನೈಸರ್ಗಿಕ ವಿಜ್ಞಾನ ಅಥವಾ ಭೌತಿಕ ವಿಜ್ಞಾನ ಅಂತೀನೋ. ಅಂದ್ರೆ ಇಲ್ಲಿ ಈ ಭೌತಿಕ ಅಥವಾ ನೈಸರ್ಗಿಕ ವಿಜ್ಞಾನದಲ್ಲಿ ನೋಡಿದಾಗ ಅಲ್ಲಿ ಬರುವಂತಹ ವಿಷಯ ಅಧ್ಯಯನವನ್ನು ನೋಡಿದಾಗ ನಾವು ವಿಜ್ಞಾನದ ನೈಸರ್ಗಿಕ ವಿಜ್ಞಾನದಲ್ಲಿ ಬರುವಂತಹ ಈ ಭೌತಿಕ ವಿಜ್ಞಾನ ಬರುವಂತಹ ವಿಷಯ ಅಧ್ಯಯನ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಗಣಿತ ಖಗೋಳಶಾಸ್ತ್ರ ಇವೆಲ್ಲವೂ ಸಹ ಯಾವ ವಿಭಾಗಕ್ಕೆ ಸೇರ್ತಾ ಇದಾವು ಅಂತಂದ್ರೆ ಈ ನೈಸರ್ಗಿಕ ವಿಜ್ಞಾನ ವಿಭಾಗಕ್ಕೆ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ವಿಷಯಗಳನ್ನ ನಾವು ನೈಸರ್ಗಿಕ ವಿಜ್ಞಾನ ಅಂತ ಕರಿಬಹುದು. ಅದರಲ್ಲಿಯೂ ಸಹ ಮಾನವನೇ ಸೃಷ್ಟಿಸಿದಂತಹ ಈ ಸಾಮಾಜಿಕ ಜಗತ್ತು ಅಧ್ಯಯನವನ್ನ ಮಾನವನು ವಿಜ್ಞಾನವನ್ನ ಸಾಮಾಜಿಕ ವಿಜ್ಞಾನ ಅಂತೀನೋ ಅಂದ್ರೆ ಮಾನವನೇ ಸೃಷ್ಟಿಸಿದಂತಹ ಸಮಾಜವನ್ನ ಅಧ್ಯಯನವನ್ನ ಕೈಗೊಳ್ಳುವಂತಹ ವಿಜ್ಞಾನಕ್ಕೆ ಅಂತೀನೋ ಸಮಾಜ ವಿಜ್ಞಾನ ಅಂತ ಕರಿತಾ ಇದ್ದೀವಿ. ಇಲ್ಲಿ ಮಾನವನೇ ಸೃಷ್ಟಿಸಿದಂತಹ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ವಿಷಯ ಅಧ್ಯಯನಗಳನ್ನು ನೋಡಿದಾಗ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಶಿಕ್ಷಣ ಶಾಸ್ತ್ರ ಮಾನವಶಾಸ್ತ್ರ ಹೀಗೆ ಇವೆಲ್ಲ ವಿಷಯಗಳು ಸಮಾಜ ವಿಜ್ಞಾನ ವಿಭಾಗಕ್ಕೆ ನಾವು ನೋಡಬಹುದಾಗಿದೆ. ಒಟ್ಟಾರೆ ಮಾನವನ ಸೃಷ್ಟಿಸಿದಂತಹ ಸಾಮಾಜಿಕ ಜಗತ್ತನ್ನ ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನ ಸಾಮಾಜಿಕ ವಿಜ್ಞಾನ ಅಂತ ಕರಿತಾ ಇದ್ರು. ಒಟ್ಟಾರೆ ಸಮಾಜ ವಿಜ್ಞಾನಗಳ ಪರಂಪರೆ ಈ ಸಮಾಜದ ವಿಜ್ಞಾನದ ಅಧ್ಯಯನದ ಪರಂಪರೆ ಪ್ರಾರಂಭವಾಗಿದ್ದು ಎಷ್ಟನೇ ಶತಮಾನದಿಂದ 18 ಮತ್ತು 19ನೇ ಶತಮಾನದಲ್ಲಿ ಈ ಸಮಾಜ ವಿಜ್ಞಾನ ರಚನೆಗೊಂಡಿತು ಅಂತ ಹೇಳ್ತದ. ಯಾಕಂತಂದ್ರೆ ಇಲ್ಲಿ ಸಮಾಜ ವಿಜ್ಞಾನ ಪರಂಪರೆಗಳನ್ನು ನೋಡಿದಾಗ ಆರಂಭವಾದದ್ದು ಸಹ ಕ್ರಿಶಕ 18 ಮತ್ತು 19ನೇ ಶತಮಾನಗಳಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಇಲ್ಲಿಯೂ ಸಹ ಅದಕ್ಕಿಂತ ಮುಂಚಿತವಾಗಿ ನೈಸರ್ಗಿಕ ವಿಜ್ಞಾನ ಪ್ರಾರಂಭವಾಗಿತ್ತು ಅನ್ನುವಂತಹ ಅರ್ಥದಲ್ಲಿ ನಾವು ತಿಳ್ಕೋಬಹುದು. ಒಟ್ಟಾರೆ ಸಮಾಜ ವಿಜ್ಞಾನಗಳ ಸಮೂಹಕ್ಕೆ ಸಮಾಜ ವಿಜ್ಞಾನ ಸಮೂಹಕ್ಕೆ ಇತ್ತೀಚೆಗೆ ಸೇರಿಕೊಂಡಂತಹ ವಿಜ್ಞಾನ ಯಾವ್ದಾಗ್ಯದಪ್ಪ ಅಂತಂದ್ರೆ ಸಮಾಜ ಶಾಸ್ತ್ರ. ಅಂದ್ರೆ ಇತ್ತೀಚಿನ ವರ್ಷದಲ್ಲಿ ಅಂದ್ರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಸಮಾಜ ವಿಜ್ಞಾನ ವಿಭಾಗಕ್ಕೆ ಸಮಾಜಶಾಸ್ತ್ರವನ್ನು ಏನಾಗಿದೆ ಆ ಸಮಾಜ ವಿಜ್ಞಾನದ ಸ್ವರೂಪಕ್ಕೆ ಸೇರಿಕೊಂಡಿದೆ ಅಂತ ಹೇಳ್ತಾ ಇರ್ತದೆ. ಒಟ್ಟಾರೆ
ತಿಳಿಸತಕ್ಕಂತಹ ಮಾನವ ಸಮಾಜವನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಉದ್ದೇಶ ಗೋಸ್ಕರವಾಗಿನೇ ಸಮಾಜಶಾಸ್ತ್ರವು ಸಹ ಹುಟ್ಕೊಳ್ಳಿಕ್ಕೆ ಸಾಧ್ಯತೆ ಅಂತ ಕೂಡಿಕೊಂಡದಂತ ಇದು ಸಹ ಸಮಾಜಶಾಸ್ತ್ರವು ಮಾನವನ ಸಮಾಜ ಸಂಬಂಧದಂತ ಎಲ್ಲ ವಿಷಯಗಳನ್ನ ಅಧ್ಯಯನವನ್ನ ಕೈಕೊಳ್ಳುವಂತ ಶಾಸ್ತ್ರ ಯಾವುದಾಗದ ಸಮಾಜಶಾಸ್ತ್ರ. ಹೀಗಾಗಿ ಸಮಾಜ ವಿಜ್ಞಾನಕ್ಕೆ ವಿವಾಹಕ್ಕೆ ಸೇರಿರತಕ್ಕಂತ ಶಾಸ್ತ್ರ ಯಾವುದಾಗ್ಯದಪ್ಪ ಅಂತಂದ್ರೆ ಸಮಾಜ ಶಾಸ್ತ್ರವಾಗಿದೆ ಅಂತ ಹೇಳ್ತದೆ. ಹೀಗಾಗಿ ಸಮಾಜಶಾಸ್ತ್ರವು ಸಹ ತನ್ನದೇ ಆದಂತಹ ಪ್ರಮುಖವಾದಂತಹ ಪಾತ್ರವನ್ನು ನಾವು ನೋಡಬಹುದು. ಅದರಲ್ಲೂ ಸಹ ಈ ಸಮಾಜಶಾಸ್ತ್ರ ಅಲ್ಲಿ ಅದರಲ್ಲಿಯೂ ಕ್ರಿಶಕ 19ನೇ ಶತಮಾನದಲ್ಲಿ ಫ್ರಾನ್ಸ್ ತತ್ವಜ್ಞಾನಿಯಾದಂತಹ ಆಗಸ್ಟ್ ಕೌಂಟ್ ಅವರು ಸಮಾಜಶಾಸ್ತ್ರ ಎಂಬ ಹೊಸ ಸಮಾಜ ವಿಜ್ಞಾನ ಸ್ಥಾಪನೆಗೆ ಕಾರಣದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕೌಂಟ್ ಅವರು ಅಂತಂದು ಹೇಳಕ್ಕಾಗ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಕ್ರಿಶಕ 19ನೇ ಶತಮಾನದಲ್ಲಿ ಫ್ರಾನ್ಸ್ ತತ್ವಜ್ಞಾನಿಯಾದಂತಹ ಆಗಸ್ಟ್ ಕೌಂಟ್ ಅವರು ಸಮಾಜಶಾಸ್ತ್ರ ಎಂಬ ಹೊಸ ಸಮಾಜ ವಿಜ್ಞಾನ ಸ್ಥಾಪನೆಗೆ ಕಾರಣರಾದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕೌಂಟ್ ಅವರು ಅಂತಂದು ಹೇಳಕ್ಕಾಗ್ತದೆ. ಒಟ್ಟಾರೆ ಈ ಆಗಸ್ಟ್ ಕೌಂಟ್ ಅವರು ಸಹ ಈ ಸಮಾಜಶಾಸ್ತ್ರವನ್ನ ಸಮಾಜ ವಿಭಾಗದಲ್ಲಿ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ಸ್ಥಾನವನ್ನ ವಧಿಸಿಕೊಟ್ಟಿದ್ದಂತವ್ರು ಯಾರಾಗಿದ್ದಾರೆ ಆಗಸ್ಟ್ ಕೌಂಟ್ ಅವರು ಅಂತ ಹೇಳಾಗ್ತದೆ. ಅದರಲ್ಲಿಯೂ ಸಹ ಈ ಪ್ರಕ್ರಿಯೆಯಲ್ಲಿ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಇನ್ನುಳಿದ ಸಮಾಜಶಾಸ್ತ್ರಜ್ಞರಾದಂತಹ ಹರ್ಬರ್ಟ್ ಸ್ಪೆನ್ಸರ್ ಆಗಲಿ ಎಂಬಲಾ ಡರ್ಕಾಮರ್ ಅವರಾಗ್ಲಿ ಮ್ಯಾಕ್ಸ್ ವೆಬರ್ ಅವರಾಗ್ಲಿ ಅದರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರಾಗ್ಲಿ ಹೀಗೆ ಇನ್ನುಳಿದ ಸಮಾಜಶಾಸ್ತ್ರಜ್ಞರು ಈ ಸಮಾಜಶಾಸ್ತ್ರವನ್ನ ಒಂದು ವಿಜ್ಞಾನವನ್ನಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿರುವಲ್ಲಿ ಬರೇ ಆಗಸ್ಟ್ ಕೌಂಟ್ ಅವರು ಈ ಸಮಾಜಶಾಸ್ತ್ರವನ್ನ ಸ್ಥಾಪನೆ ಮಾಡಿದ್ರು. ಆ ಸ್ಥಾಪನೆಗೆ ಸಮಾಜಶಾಸ್ತ್ರ ವಿಷಯವನ್ನು ಸ್ಥಾಪನೆ ಮಾಡೋದಕ್ಕೆ ಹೆಚ್ಚಿನ ಒಂದು ವಿಜ್ಞಾನದ ಸ್ವರೂಪವನ್ನು ಬೆಂಬಲವನ್ನು ಸೂಚಿಸಿದಂಥವರು ಹರ್ಬರ್ಟ್ ಸ್ಪೆನ್ಸರ್, ಎಂಬಲಾ ಡರ್ಕಾಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಇವರು ಸಹ ಪ್ರಮುಖ ಕಾರ್ಯವನ್ನ ತಮ್ಮದೇ ಆದಂತಹ ಅಧ್ಯಯನ ವಿಷಯವನ್ನ ಮತ್ತು ಸಮಾಜಶಾಸ್ತ್ರವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳ್ತದೆ. ಒಟ್ಟಾರೆ ಈ ಸಮಾಜದ ಶಾಸ್ತ್ರವನ್ನ ಅದರಲ್ಲಿ ಅನಂತರ ಬಂದಂತಹ ಸಾವಿರಾರು ಸಮಾಜದ ಚಿಂತಕರಾಗಲಿ ಬರಹಗಾರರಾಗಲಿ ಅದರಲ್ಲಿಯೂ ಸಮಾಜಶಾಸ್ತ್ರಜ್ಞರಾಗಲಿ ಪರಿಶ್ರಮದ ಫಲಭಾಗದಿಂದಲೇ ಒಂದು ಸಮಾಜಶಾಸ್ತ್ರ ಒಂದು ವಿಶಿಷ್ಟ ಒಂದು ವಿಶಿಷ್ಟ ಸ್ಥಾನವನ್ನ ಮುಡಿಸುವಲ್ಲಿ ಇನ್ನುಳದ ಸಮಾಜಶಾಸ್ತ್ರಜ್ಞರು ಇನ್ನುಳದ ಸಮಾಜ ಚಿಂತಕರು ಬರಹಗಾರರು ಸಮಾಜಶಾಸ್ತ್ರಜ್ಞರು ಈ ಪರಿಶ್ರಮದ ಅನುರೂಪವಾಗಿ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನದಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಸ್ಥಾನಮಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಅಂತ ಕೂಡಿಕೊಂಡಿದೆ. ಹೀಗಾಗಿ ಸಮಾಜಶಾಸ್ತ್ರವು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಾವು ನೋಡಬಹುದಾಗಿದೆ ಅಂತ ಹೇಳ್ತದೆ. ಅದರಲ್ಲಿಯೂ ಸಹ ಈ ಸಮಾಜಶಾಸ್ತ್ರದ ಅರ್ಥ ಈ ಸಮಾಜಶಾಸ್ತ್ರದ ಅರ್ಥವನ್ನು ನೋಡಿದಾಗ ನಾವು ಸಮಾಜಶಾಸ್ತ್ರ ಸ್ವಲ್ಪ ವಿಷಯದಲ್ಲಿ ನೋಡಿದಾಗ ಅರ್ಥದಲ್ಲಿ ನೋಡಿದಾಗ ಸಮಾಜಶಾಸ್ತ್ರವು ಸಹ ಸಮಾಜದ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯ ವಿಜ್ಞಾನ ಆದಂತ ಯಾವ ಶಾಸ್ತ್ರ ಆಗಿದಪ್ಪ ಅಂತಂದ್ರೆ ಸಮಾಜ ಶಾಸ್ತ್ರ. ಅಂದ್ರೆ ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ಕಿರಿಯ ವಿಜ್ಞಾನ ಯಾವ್ದಾಗಿದಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಮತ್ತು ಸಮಾಜ ವಿಜ್ಞಾನ ವಿಭಾಗದಂತ ವಿಜ್ಞಾನದ ರಾಣಿ ಅಂತಂತಂದ್ರೆ ನಾವು ಕರೀತಾ ಇದ್ದೀವಿ. ನಾವು ಸಮಾಜಶಾಸ್ತ್ರವನ್ನ ವಿಜ್ಞಾನದ ರಾಣಿ ಅಂತ ಕರೀತಾ ಇದ್ದೀವಿ ಸಮಾಜ ವಿಭಾಗದಲ್ಲಿ. ಯಾಕಂತಂದ್ರೆ ಅತ್ಯಂತ ಕಿರಿಯ ವಿಜ್ಞಾನಿ ಯಾವ್ದಾಗಿದಪ್ಪ ಸಮಾಜಶಾಸ್ತ್ರ ಅಂತ ಹೇಳ್ತದೆ. ಅದರಲ್ಲಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಇತ್ತೀಚೆಗೆ ಕ್ರಿಶಕ 19ನೇ ಶತಮಾನದಲ್ಲಿ ಫ್ರಾನ್ಸ್ ತತ್ವಜ್ಞಾನಿಯಾದಂತಹ ಆಗಸ್ಟ್ ಕೌಂಟ್ ಅವರು ಸಮಾಜಶಾಸ್ತ್ರ ಎಂಬ ಹೊಸ ಸಮಾಜ ವಿಜ್ಞಾನವನ್ನ ಸ್ಥಾಪನೆಗೆ ಪ್ರಮುಖ ಕಾರಣ ಆದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕೌಂಟ್ ಅವರು ಅಂತಂದು ಹೇಳಕ್ಕಾಗ್ತದೆ. ಯಾಕಂತಂದ್ರೆ ಆಗಸ್ಟ್
ಇರುವುದು. ಮತ್ತೆ ಹೀಗಾಗಿ ಅಗಸ್ಟ್ಯವರನ್ನ ಸಮಾಜಶಾಸ್ತ್ರದ ಪಿತರ್ ಮಹಂತ ಅಂತ ಕರೀತಾ ಇದ್ದೀವಿ, ಮತ್ತೆ ಇವರನ್ನ ಜನಕಂತ ಕರೀತಾ ಇದ್ದೀವಿ. ಅಂದ್ರೆ ಈ ಸಮಾಜಶಾಸ್ತ್ರ, ಈ ಸೋಷಿಯಾಲಜಿ ವಿಷಯ ಅಧ್ಯಯನ ಅದಕ್ಕೆ ಸಂಸ್ಥಾಪಕರು ಮತ್ತು ಜನಕ ಅಂತಂದ್ರೆ ಯಾರು ಕರೀತಾ ಇದ್ದೀವಪ್ಪ ಅಂತಂದ್ರೆ ಫ್ರಾನ್ಸ್ನ ತತ್ವಜ್ಞಾನಿ ಆದಂತಹ ಅಗಸ್ಟ್ ಕಾಂಟ್ ಅವರನ್ನ ಸಮಾಜಶಾಸ್ತ್ರದ ಜನಕ ಅಂತ ಕರೀತಾ ಇದ್ವಿ ಮತ್ತು ಪಿತಾಮಹ ಅಂತ ಕರೀತಾ ಇದ್ವಿ. ಹೀಗಾಗಿ ಇವರು ಸಹ ಸಮಾಜಶಾಸ್ತ್ರವನ್ನ ಸಮಾಜ ವಿಜ್ಞಾನ ವಿಭಾಗದೊಳಗ ಒಂದು ಪ್ರತ್ಯೇಕವಾದಂತಹ ಅಧ್ಯಯನ ಶಾಸ್ತ್ರವನ್ನ ರೂಪಿಸುವಲ್ಲಿ ಪ್ರಮುಖ ಕಾರ್ಯವನ್ನ ನಿರ್ವಹಿಸಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಅಗಸ್ಟ್ ಕೌಂಟ್ ಅವರು ಅಂತ ಹೇಳ್ಬೋದು. ಹೀಗಾಗಿ ಅಗಸ್ಟ್ ಕೌಂಟ್ ಅವರು ಸಹ ಈ ಸೋಷಿಯಾಲಜಿ ಪದ ಅಂದ್ರೆ ಕ್ರಿಸ್ತ ಶಕ 1839 ಪಾಸಿಟಿವ್ ಫಿಲಾಸಫಿ ವಾಸ್ತವಿಕ ತತ್ವಜ್ಞಾನ ಎಂಬ ಗ್ರಂಥದ ವಿಷಯದ ಮೇಲೆ ಸಾರ್ವಜನಿಕ ಉಪನ್ಯಾಸ ನೀಡುವಂತ ಸಂದರ್ಭದಲ್ಲಿ ಈ ಸೋಷಿಯಾಲಜಿ ಎಂಬ ಪದವನ್ನ, ಈ ಸಮಾಜಶಾಸ್ತ್ರದ ಪದವನ್ನ ಈ ಪಾಸಿಟಿವ್ ಫಿಲಾಸಫಿ ಎಂಬ ಗ್ರಂಥದಲ್ಲಿ, ಕನ್ನಡದಲ್ಲಿ ವಾಸ್ತವಿಕ ತತ್ವಜ್ಞಾನ ಎಂಬ ಗ್ರಂಥಗಳ ಮೂಲಕವೇ ಸಮಾಜಶಾಸ್ತ್ರ ಎಂಬ ನಾಮವನ್ನ ಸೂಚಿಸುವಲ್ಲಿ ಈ ಪಾಸಿಟಿವ್ ಫಿಲಾಸಫಿ ಎಂಬ ಗ್ರಂಥ ಅಥವಾ ಕನ್ನಡದಲ್ಲಿ ವಾಸ್ತವಿಕ ತತ್ವಜ್ಞಾನ ವಿಷಯಗಳ ಅನುಗುಣವಾಗಿಯೇ ಈ ಸಮಾಜಶಾಸ್ತ್ರ ಪದವನ್ನು ಹುಟ್ಟು ಹಾಕುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಅಗಸ್ಟ್ ಕೌಂಟ್ ಅವರು ಅಂತ ಹೇಳುವುದಾಗಿದ್ದಾರೆ. ಯಾಕಂತಂದ್ರೆ ಇವರು ಸಹ 1839 ಪಾಸಿಟಿವ್ ಫಿಲಾಸಫಿ ವಾಸ್ತವಿಕ ತತ್ವಜ್ಞಾನದ ಗ್ರಂಥದ ವಿಷಯಗಳ ಮೇಲೆ ಸಾರ್ವಜನಿಕ ಉಪನ್ಯಾಸಕ ನೀಡುವಂತ ಸಂದರ್ಭದಲ್ಲಿ ಈ ಸೋಷಿಯಾಲಜಿ ಪದವನ್ನ ಬಳಸಿದ್ರು. 1910 ಇವತ್ತಿನವರೆಗೂ ಈ ಸೋಷಿಯಾಲಜಿ ಪದವನ್ನ ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಸಮಾಜಶಾಸ್ತ್ರ ಮಾನವ ಸಮಾಜವನ್ನ ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕೈಗೊಳ್ಳುವಲ್ಲಿ ಮತ್ತು ಸಮಗ್ರವಾದಂತಹ ರೀತಿಯಲ್ಲಿ ಅಧ್ಯಯನವನ್ನ ಹೊಸ ಒಂದೊಂದು ವಿಷಯವನ್ನ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಅಗಸ್ಟ್ ಕೌಂಟ್ ಅವರು ಅಂತ ಹೇಳ್ಬೋದು. ಒಟ್ಟಾರೆ ಅಗಸ್ಟ್ ಕೌಂಟ್ ಅವರು ಸಹ ಒಂದು ಸಮಾಜಶಾಸ್ತ್ರವನ್ನ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಾವು ನೋಡಬಹುದಾಗಿದೆ. ಅದೇ ತರನಾಗಿ ಈ ಸೋಷಿಯಾಲಜಿ ಪದದ ಉತ್ಪತ್ತಿ, ನಾವು ಸೋಷಿಯಾಲಜಿ ಪದದ ಉತ್ಪತ್ತಿ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೋಬಹುದಾಗಿದೆ ವಿದ್ಯಾರ್ಥಿಗಳೇ. ಅದರಲ್ಲಿ ಈ ಸೋಷಿಯಾಲಜಿ ಪದ ಹೇಗೆ ಉತ್ಪತ್ತಿ ಆಯಿತು, ಹೇಗೆ ಹುಟ್ಕೋತಿರೋದ್ರ ಬಗ್ಗೆ ನಾವು ಅರ್ಥೈಸಿಕೊಳ್ಬಹುದು. ಮೊದಲಿಗೆ ಈ ಸೋಷಿಯಾಲಜಿ ಪದ, ಸೋಷಿಯಾಲಜಿ ಎಂಬುದು ಸಮಾಜಶಾಸ್ತ್ರ ಎಂಬ ಕನ್ನಡ ಪದಕ್ಕೆ ತಸ್ಮಾನವಾದ ಅರ್ಥವುಳ್ಳ ಇಂಗ್ಲಿಷ್ ಪದವಾಗಿದೆ. ಸೋಷಿಯಾಲಜಿ ಎಂಬುದು ಸಮಾಜಶಾಸ್ತ್ರ ಎಂಬ ಕನ್ನಡ ಪದಕ್ಕೆ ತಸ್ಮಾನ ಅರ್ಥವುಳ್ಳ ಇಂಗ್ಲಿಷ್ ಪದವಾಗಿದೆ. ಯಾವುದು? ಸೋಷಿಯಾಲಜಿ. ಈ ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗಸ್. ಈ ಸೋಸಿಯಸ್ ಮತ್ತು ಲಾಗಸ್, ಲ್ಯಾಟಿನ್ ಭಾಷೆಯಲ್ಲಿ ಸೋಸಿಯಸ್ ಅಂತ ಕರೀತಾ ಇದ್ದೀನೋ, ಗ್ರೀಕ್ ಭಾಷೆಯಲ್ಲಿ ಲಾಗಸ್ ಅಂತ ಕರೀತಾ ಇದ್ದೀನೋ. ಈ ಸೋಸಿಯಸ್ ಅರ್ಥ ಏನ್ ಕೊಡ್ತದ? ಲ್ಯಾಟಿನ್ ಭಾಷೆಯಲ್ಲಿ ಜೊತೆಗಾರ, ಸಹಚರ, ಸಮಾಜ. ಅದೇ ತರನಾಗಿ ಗ್ರೀಕ್ ಭಾಷೆಯಲ್ಲಿ ಈ ಪದವನ್ನ ವಿಜ್ಞಾನ ಅಥವಾ ಶಾಸ್ತ್ರ. ಈ ಸೋಸಿಯಸ್ ಎಂಬುದು ಸಮಾಜ ಅರ್ಥ ಕೊಡ್ತದೆ, ಲಾಗೋಸ್ ಎಂಬುದು ಒಂದು ಶಾಸ್ತ್ರ ಅಥವಾ ವಿಜ್ಞಾನ ಅಂತ ನೋಡ್ತಾ ಇದ್ನೋ. ಅಂದ್ರೆ ಇಲ್ಲಿ ಸೋಸಿಯಸ್ ಎಂಬುದು ಸಮಾಜ, ಲಾಗೋಸ್ ಎಂಬುದು ಶಾಸ್ತ್ರ. ಇವು ಸಮಾಜ ಮತ್ತು ಶಾಸ್ತ್ರ ಇವೆಲ್ಲವುಗಳ ಎರಡು ಪದಗಳನ್ನ ಕೂಡಿಸಿದಾಗ ಸಮಾಜ ಶಾಸ್ತ್ರ. ಅದೇ ತರನಾಗಿ ಸೋಸಿಯಸ್ ಅಂದ್ರೆ ಇಲ್ಲಿ ಸೋಸಿಯೋ ಮತ್ತು ಲಾಜಿ ಅಂದ್ರೆ ಲಾಗಸ್. ಈ ಸೋಸಿಯಸ್ ಮತ್ತು ಲಾಗಸ್ ಎರಡು ಪದಗಳ ಜೋಡಣೆಯಿಂದ ಈ ಸೋಸಿಯೋಲಜಿ ಎಂಬ ಪದದ ಅರ್ಥವನ್ನು ನಾವು ತಿಳ್ಕೋಬಹುದಾಗಿದೆ. ಹೀಗಾಗಿ ಒಟ್ಟಾರೆ ಈ ಸೋಸಿಯೋಲಜಿ ಎಂಬುದು ಸಮಾಜಶಾಸ್ತ್ರದ ಕನ್ನಡದ ಪದಕ್ಕೆ
ತಸ್ಮಾನವಾದ ತಸ್ಮಾನವುಳ್ಳ ಅರ್ಥವುಳ್ಳ ಇಂಗ್ಲಿಷ್ ಪದವಾದ ಸೋಷಿಯೋಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಲಾಗಸ್ ಎಂಬುದು ಗ್ರೀಕ್ ಭಾಷೆಯಿಂದ ಬಂದದ. ಸೋಸಿಯಸ್ ಅರ್ಥ ಏನ್ ಕೊಡ್ತದ? ಸಹಚರ, ಜೊತೆಗಾರ, ಸಮಾಜ. ಗ್ರೀಕ್ ಭಾಷೆಯಲ್ಲಿ ಲಾಗಸ್ ಅರ್ಥ ಏನ್ ಕೊಡ್ತದ? ವಿಜ್ಞಾನ ಶಾಸ್ತ್ರ. ಸೋಸಿಯಸ್ ಮತ್ತು ಲಾಗಸ್ ಎರಡು ಪದಗಳ ಜೋಡಣೆಯಿಂದ ಸೋಷಿಯೋಲಜಿ ಆಯಿತು. ಸೋಸಿಯಸ್ ಸಮಾಜ, ಲಾಗಸ್ ಶಾಸ್ತ್ರ, ಸಮಾಜ ಶಾಸ್ತ್ರ. ಈ ಎರಡು ಪದಗಳ ಜೋಡಣೆಯಿಂದಲೇ ಈ ಸಮಾಜಶಾಸ್ತ್ರ ಪದವು ಹುಟ್ಟಿಕೊಂಡು ಉತ್ಪತ್ತಿ ಆಯಿತು. ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೋಬಹುದಾಗಿದೆ. ಅದೇ ತಮ್ಮಾಗಿ ವಿದ್ಯಾರ್ಥಿಗಳೇ, ಈ ಸಮಾಜಶಾಸ್ತ್ರದ ವ್ಯಾಖ್ಯಾನಗಳ ಬಗ್ಗೆ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಇಲ್ಲಿ ವಿವಿಧ ಸಮಾಜಶಾಸ್ತ್ರಜ್ಞರು ಈ ಸಮಾಜಶಾಸ್ತ್ರದ ಕುರಿತು ತಮ್ಮದೇ ಆದಂತಹ ಅನುಗುಣವಾಗಿನೇ, ತಮ್ಮ ಪರಿದೃಷ್ಟಿಗಳ ಮೂಲಕವಾಗಿನೇ ಈ ಸಮಾಜಶಾಸ್ತ್ರದ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಸಮಾಜಶಾಸ್ತ್ರಜ್ಞರಾದಂತಹ H.M. ಜಾನ್ಸನ್ ಅವರ ಪ್ರಕಾರ ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದ್ರೆ ಇಲ್ಲಿ H.M. ಜಾನ್ಸನ್ ಅವರು ಯಾವ ರೀತಿಯಾಗಿ ವ್ಯಾಖ್ಯಾನವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವೇ ಸಮಾಜ ಶಾಸ್ತ್ರ ಎಂದು ವ್ಯಾಖ್ಯಾನಿಸ್ತಾರೆ. ಅಂದ್ರೆ ಈ ಸಮಾಜಶಾಸ್ತ್ರ ಸಾಮಾಜಿಕ ಸಮೂಹಗಳ ಕುರಿತು ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರಕ ಸಮಾಜಶಾಸ್ತ್ರ. ಅಂದ್ರೆ ಸಮಾಜದಲ್ಲಿ ಹಲವಾರು ಸಮೂಹಗಳನ್ನು ನೋಡ್ತಾ ಇದ್ದೀನಿ ನಾವು. ಸಮಾಜದಲ್ಲಿ ಹಲವಾರು ಸಮೂಹಗಳನ್ನು ಕೂಡಿಕೊಂಡಾಗ ಅಲ್ಲಿ ಸಮಾಜ ರಚನೆ ಆಗುವಂತಹ ಅರ್ಥದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು. ಗೆಳೆಯರ ಸಮೂಹ, ಸಮವಯಸ್ಕರ ಸಮೂಹ, ಪ್ರಾಥಮಿಕ ಸಮೂಹ, ಮಾಧ್ಯಮಿಕ ಸಮೂಹ, ಕಾರ್ಮಿಕರ ಸಮೂಹ, ವಿದ್ಯಾರ್ಥಿ ಸಮೂಹ, ಹೀಗೆ ಸಮಾಜದಲ್ಲಿ ಹಲವಾರು ಸಮೂಹಗಳನ್ನು ನಾವು ಕಾಣಬಹುದಾಗಿದೆ. ಇಂಥ ಎಲ್ಲ ಸಮಾಜದಲ್ಲಿ ಬರುವಂತಹ ಹಲವಾರು ಸಮೂಹಗಳನ್ನ ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡುವಂತಹ ಶಾಸ್ತ್ರೀಕ ಒಂದು ಸಮಾಜ ಶಾಸ್ತ್ರದ ಬಗ್ಗೆ H.M. ಜಾನ್ಸನ್ ಅವರು ಈ ರೀತಿಯಲ್ಲಿ ವ್ಯಾಖ್ಯಾನವನ್ನ ವ್ಯಕ್ತಪಡಿಸಿದಾರೆ ಅಂತ ಹೇಳ್ಬೋದು. ಅದೇ ತನ್ನಾಗಿ ಸಮಾಜಶಾಸ್ತ್ರದ ಕುರಿತು ಎರಡನೇ ವ್ಯಾಖ್ಯಾನ ಇಲ್ಲಿ ಅಂದಾಯ್ ದರ್ಕಾಂಡ್ರವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಎಂನಾ ಡರ್ಕಾಂಡ್ರವರ ಪ್ರಕಾರ ಸಮಾಜಶಾಸ್ತ್ರವು ಸಹ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಇಲ್ಲಿ ಸಮಾಜದಲ್ಲಿ ಸಮಾಜಶಾಸ್ತ್ರ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಅಂದ್ರೆ ಸಮಾಜಶಾಸ್ತ್ರವು ಇಲ್ಲಿ ಸಮಾಜಶಾಸ್ತ್ರವು ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಸಂಸ್ಥೆಗಳು, ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ, ಇವು ಸಾಮಾಜಿಕ ಸಂಸ್ಥೆಗಳು. ಇಂತ ಎಲ್ಲ ಸಂಸ್ಥೆಗಳ ಕುರಿತು ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕೈಗೊಳ್ಳುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾ ಇದ್ದಾರಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಅಂದ್ರೆ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಈ ಎಲ್ಲ ಸಂಸ್ಥೆಗಳ ಕುರಿತು ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡುವುದಕ್ಕೆ ಏನಂತಂದ್ರೆ ಸಮಾಜಶಾಸ್ತ್ರವು ಒಂದು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಅಂತಕ್ಕಂಥ ಅರ್ಥದಲ್ಲಿ ಹೇಳ್ತಾರೆ. ಇವೆಲ್ಲ ಈ ಕುಟುಂಬ, ಶಿಕ್ಷಣ, ಧರ್ಮ, ವಿವಾಹ, ಈ ಸಂಸ್ಥೆಯಲ್ಲಿ ಸಮಾಜದಲ್ಲಿರುವಂತಹ ಈ ಸಂಸ್ಥೆಗಳ ಕುರಿತು ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂತದ್ದು ಯಾವ್ದು ಮಾಡ್ತದ ಸಮಾಜ ಶಾಸ್ತ್ರ. ಈ ರೀತಿ ಎಂಬರವರು ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತಂದ್ರೆ ಈ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಮೂರನೇ ವ್ಯಾಖ್ಯಾನ ಮೆಕ್ಯಾವೆಲ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತು ವಿಜ್ಞಾನ ಆಗಿದೆ. ಅಂದ್ರೆ ಇಲ್ಲಿ ಮೆಕ್ಯಾವೆಲ್ ಮತ್ತು ಪೇಜ್ ಅವರ ದೃಷ್ಟಿಕೋನದಲ್ಲಿ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದ ವಿಜ್ಞಾನವಾಗಿದೆ. ಅಂದ್ರೆ ಮಾನವನು ಸಂಘಜೀವಿ, ಸಮೂಹಜೀವಿ, ಸಮಾಜಜೀವಿ. ಅಂದ್ರೆ ಸಮಾಜದ ರಚನೆಗೊಳ್ಬೇಕಂದ್ರೆ
ಸಮಾಜದಿಂದ ರಚನೆಗೊಳ್ಳಬೇಕಾದಂತರ ಸಮಾಜದಲ್ಲಿ ಜನರು ವ್ಯಕ್ತಿಗಳು ಮಾನವರು ಅಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಂಪರ್ಕ ಮತ್ತು ಸಂವಹನ ಅಂದರೆ ಇಬ್ಬರ ನಡುವಿನ ಸಾಮಾಜಿಕ ಪ್ರಕ್ರಿಯೆ ಮತ್ತು ಅಂತಕ್ರಿಯೆಗಳನ್ನು ಕೂಡಿಕೊಂಡಾಗ ಅಲ್ಲಿ ಏನಾಗ್ತದೆ ಸಮಾಜ ರಚನೆಗೊಳ್ಳುತ್ತದೆ ಅಂದ್ರೆ ಈ ಮೆಕ್ಯವರ ಪೇಜ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದ ವಿಜ್ಞಾನವಾಗಿದೆ ಅಂದ್ರೆ ಈ ಮಾನವನ ಸಂಬಂಧಗಳ ಕುರಿತು ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅಧ್ಯಯನವನ್ನ ಮಾಡುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾ ಇದ್ದಾರಪ್ಪ ಅಂತಂದ್ರೆ ಸಮಾಜ ಶಾಸ್ತ್ರ ಅಂದ್ರೆ ಮಾನವನ ಸಂಬಂಧಗಳ ಕುರಿತು ಅದ್ರ ಬಗ್ಗೆ ತಕ್ಕಂತಹ ಸಂಬಂಧಗಳ ಕುರಿತು ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕವಾಗಿ ಅಧ್ಯಯನ ಮಾಡುವಂತಹ ವಿಜ್ಞಾನಕ್ಕೆ ಅಂತಂತಿರ್ತಾರೆ ಸಮಾಜಶಾಸ್ತ್ರ ಅಂತಂತಿರ್ತಾರೆ. ಒಟ್ಟಾರೆ ಮೆಕ್ಯವರ ಪೇಜ್ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದ ವಿಜ್ಞಾನವಾಗಿದೆ ಎಂಬ ಅರ್ಥವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳುವುದು. ಕೊನೆಯದಾಗಿ ಆಗಸ್ಟ್ ಕುಮಟೆ ಅವರ ವ್ಯಾಖ್ಯಾನವನ್ನು ನಾವು ಅರ್ಥೈಸಿಕೊಳ್ಳಬಹುದು. ಸಮಾಜಶಾಸ್ತ್ರವು ಸಹಜವಾದ ಹಾಗೂ ಸ್ಥಿರ ಸ್ವರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಸಂಶೋಧನೆಯ ಉದ್ದೇಶವಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿರುವರು. ಅಂದರೆ ಆಗಸ್ಟ್ ಕುಮಟೆಯವರು ಸಹ ಸಮಾಜಶಾಸ್ತ್ರವು ಸಹಜವಾದ ಹಾಗೂ ಸ್ಥಿರ ಸ್ವರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಸಂಶೋಧನೆ ಉದ್ದೇಶವಾಗಿರುತ್ತದೆ ಎಂದು ವ್ಯಾಖ್ಯಾನವನ್ನು ಹೇಳಿರುವರು. ಅಂದರೆ ಒಟ್ಟಾರೆ ಆಗಸ್ಟ್ ಕುಮಟೆಯವರು ಸಹ ಸಮಾಜದಲ್ಲಿರ್ತಕ್ಕಂತಹ ಈ ಸಾಮಾಜಿಕ ನಿಯಮಗಳ ಕುರಿತು ತನ್ನದೇ ಆದಂತಹ ರೀತಿಯಲ್ಲಿ ಸಾಮಾಜಿಕ ನಿಯಮಗಳಂತಹ ಸಾಮಾಜಿಕ ನಿಯಂತ್ರಣಗಳ ಕುರಿತು ಒಂದು ಔಪಚಾರಿಕವಾಗಿರುವುದು ಅನೌಪಚಾರಿಕವಾಗಿರುವುದು ತನ್ನದೇ ಆದಂತಹ ಪರಿದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಅಪ್ಪ ಅಂತ ಸಮಾಜಶಾಸ್ತ್ರ ಎಂಬ ಬಗ್ಗೆ ವ್ಯಾಖ್ಯಾನವನ್ನು ಈ ರೀತಿಯಲ್ಲಿ ವ್ಯಾಖ್ಯಾನವನ್ನು ಹೇಳ್ತಾರೆ. ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ಈ ಸಮಾಜಶಾಸ್ತ್ರ ಸ್ವಲ್ಪ ವಿಷಯ ಅಧ್ಯಯನ ಬಂದಾಗ ಪೀಠಿಕೆ ಅರ್ಥ ವ್ಯಾಖ್ಯೆಗಳು ಮತ್ತು ಈ ಸೊಸೊಲಜಿ ಪದದ ಉತ್ಪತ್ತಿ ಮತ್ತು ಅದರಲ್ಲಿ ಬರುವಂತಹ ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ಡೆಫಿನಿಷನ್ ಸೊಸೊಲಜಿ ಡೆಫಿನಿಷನ್ ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಇನ್ನುಳಿದ ವಿಷಯಗಳ ಕುರಿತು ಅಂದರೆ ಸಮಾಜಶಾಸ್ತ್ರದ ಬೆಳವಣಿಗೆ ಕಾರಣಗಳು ಅಲ್ಲಿ ಬರುವಂತಹ ಅಂಶಗಳ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೋಬೋದು ಅಂತ ಹೇಳಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.